हाय फ्रेंड्स, वेलकम टू आर आर क्रिएशंस। इवत्तिन वीडियोदल्ली नानु ई रीतियागि स्मार्ट डू नाट यूज माड्कोंडु सारी टेजल ना हेळ्कोड्ता इदीनि। अदक्कागि नानु 10.075 mm क्रोशन यूज माड्ता इदीनि। नोडि, ई रीतियागि अत्तेळे दार तगोंडिदीनि, अदन्न ई रीतियागि कैगे सुत्तकोंडिदीनि। क्रोशन ई रीतियागि तगोंडु क्रोश बैक साइड इंद ई रीतियागि थ्रेडन तक हाँ लूप मोबू लूप मेले लाक मीन नानु लाक मेले रीतिया डू नटे लाक मीन लाक मेले थ्रेड्स हाँ फ्रंट साइड बर ता ಮಾಡ್ಕೋಬೇಕು। ಮಾಡ್ಕೊಂಡಿಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ರೀತಿಯಾಗಿ ಡಬಲ್ ಕ್ರೋಶ ಮಾಡ್ಕೊಂತ ಇದೀನಿ ನಾನು। ಈ ಥ್ರೆಡ್ಸ್ ಎಲ್ಲ ಈ ಡಬಲ್ ಕ್ರೋಶ ಒಳಗಡೆ ಕವರ್ ಆಗಿಬಿಡಬೇಕು। ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಈ ರೀತಿಯಾಗಿ ನಾನು ಡಬಲ್ ಕ್ರೋಶ ಮಾಡ್ಕೊಂಡು ಈ ಥ್ರೆಡ್ಸ್ ಏನಿದೆ ಇದೆಲ್ಲ कवर मिटी लूज बिड़बार् फ्रेंड्स टाइटा हाको इला डिसन बर लूज आगे रीतिया थ्रेड्स ने मध्यग हाकु लूप सुत्तना हिंगे टाइट आगे पूर्ति पूर्ति डोनट ना रीतिया डबल क्रोशा इंदा कवर माड्कोबेकु फ्रेंड्स टाइट आगे। ನೋಡಿ ಫ್ರೆಂಡ್ಸ್, ಎಲ್ಲ ಫಿಲ್ ಮಾಡ್ತಾ ಬಂದಿದ್ದೀನಿ। ಈಗ ಟೈಟ್ ಆಗಿ ಫಿಲ್ ಮಾಡ್ಕೋಬೇಕು, ಲೂಸ್ ಆಗಿ ಎಲ್ಲ ಟೈಟ್ ಆಗಿ ಲೂಸ್ ಆಗಿ ಮಾಡಿದ್ರೆ ಚೆನ್ನಾಗಿರಲ್ಲ। ಈಗ ಫಿಲ್ ಮಾಡಿದ್ದೀನಿ ಇದನ್ನ। ಫಸ್ಟ್ ಥ್ರೆಡ್ ಇರುತ್ತಲ್ಲ, ಫಸ್ಟ್ ಲಾಕ್ ಮಾಡ್ಕೊಂಡಿದ್ದಲ್ಲ ಅಲ್ಲಿಗೆ ಇದನ್ನ ಲಾಕ್ ಮಾಡ್ಕೊಂತಾ ಇದೀನಿ। ಲಾಕ್ ಮಾಡ್ಕೊಂಡಿದ್ದನ್ ಮೇಲೆ ಒಂದು ಚೈನ್ ಹಾಕೊಂಡು ಡೋನಟ್ ಎಲ್ಲ ಫಿಲ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾಣ್ತಿದೆ ಫ್ರೆಂಡ್ಸ್। ನೋಡಿ ಎಷ್ಟು ನೀಟಾಗಿ ಫಿಲ್ ಆಗಿದೆ ಅಂತ ನೋಡಿ ಫ್ರೆಂಡ್ಸ್। ನೆಕ್ಸ್ಟ್ ಸ್ಟೆಪ್ ಗೋಸ್ಕರ ನಾನು ಐದೆಳೆ ದಾರ ತಗೊಂಡಿದ್ದೀನಿ। ಐದೆಳೆ ದಾರನ ತಗೊಂಡು ಈಗ ಈ ಲಾಕ್ ಮಾಡಿದಿನಲ್ಲ ಆ ಲಾಕ್ ಗ್ಯಾಪ್ ಬಿಟ್ಟು ಪಕ್ಕದಲ್ಲಿ ಕೌಂಟ್ ಮಾಡ್ಕೋಬೇಕು। 1 2 3 4 5 5 ಆದಮೇಲೆ 6 ನೇ ಇರುತ್ತಲ್ವಾ, 6 ನೇ ಡಬಲ್ ಕ್ರೋಶ ಅಲ್ಲಿಗೆ ಈ ಥ್ರೆಡ್ ನ ಲಾಕ್ ಮಾಡ್ಕೊಂತ ಇದೀನಿ। ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ ಹಾಕೊಂಡು ಈ ರೀತಿಯಾಗಿ ಟರ್ನ್ ಮಾಡ್ಕೊಂತ ಇದೀನಿ। ಟರ್ನ್ ಮಾಡ್ಕೊಂಡು ಈ ಡಬಲ್ ಕ್ರೋಶ ಮೇಲೆ ಏನು ಗ್ಯಾಪ್ ಇರುತ್ತೆ ಆ ಪ್ರತಿ ಒಂದಕ್ಕೂ ಈ ರೀತಿಯಾಗಿ ಸಿಂಗಲ್ ಕ್ರೋಶೆಟ್ ಮಾಡ್ತಾ ಫಿಲ್ ಮಾಡ್ಕೋಬೇಕು। ನಿಮಗೆ ಕಾಣಿಸ್ತಿದೆ ಅನ್ಕೊಂತ ಇದೀನಿ ನಾನು ಎಲ್ಲಿಗೆ ಹಾಕೊಂತ ಇದೀನಿ ಅಂತ ನೋಡಿ, ಇಲ್ಲಿ ಗ್ಯಾಪ್ ಕಾಣ್ತಿದೆಲ್ಲ ಅಲ್ಲಿಗೆ ಪ್ರತಿ ಒಂದಕ್ಕೂ ಸಿಂಗಲ್ ಕ್ರೋಶೆಟ್ ಹಾಕೊಂಡು ಫಿಲ್ ಮಾಡ್ಕೋಬೇಕು ಫ್ರೆಂಡ್ಸ್। ನೀವು ನಿಮಗೆ ಡಬಲ್ ಕ್ರೋಶ್ ಹಾಕೋದು ಸಿಂಗಲ್ ಕ್ರೋಶ್ ಹಾಕೋದು ಚೈನ್ ಹಾಕೋದು ಎಲ್ಲ ಗೊತ್ತಿಲ್ಲ ಅಂದರೆ
ಯಾರಾದರೂ ಕಲಿಯೋರು ನೋಡ್ತಿದ್ರೆ ಬೇಸಿಕ್ಸ್, ನಾನು ಆ ಲಿಂಕ್ಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ರೀತಿಯಾಗಿ ಪ್ರತಿಯೊಂದು ಡಬಲ್ ಕ್ರೋಷ ಮೇಲೆ ಏನು ಗ್ಯಾಪ್ ಇರುತ್ತೆ ಅದನ್ನು ಫಿಲ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫಿಲ್ ಮಾಡ್ತಾ ಬಂದಿದ್ದೀನಿ. ಈಗ ಫ್ರಂಟ್ ಸೈಡ್ಗೆ ತಿರುಗಿಸಿ ಕೌಂಟ್ ಮಾಡ್ಕೋಬೇಕು. ಫಸ್ಟು ಇದನ್ನು ಬಿಟ್ಬಿಟ್ಟು 1, 2, 3, 4, 5 ಆದಮೇಲೆ 6 ಇದೆ. ಇನ್ನು ನಾನು ಇನ್ನೂ 2 ಚೈನ್ಸ್ಗೆ ಹಾಕ್ಕೋಬೇಕಾಗತ್ತೆ. ಈಗ ಕರೆಕ್ಟಾಗಿ ಇಲ್ಲಿ 5 ಚೈನ್ಸ್ ಗ್ಯಾಪು, ಇಲ್ಲಿ 5 ಚೈನ್ಸ್ ಗ್ಯಾಪ್ ಬಿಟ್ಟು ನಾನು ಇದನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊತಾ ಇದ್ದೀನಿ. ಈಗ ಫ್ರಂಟ್ ಸೈಡ್ಗೆ ತಿರುಗಿಸ್ಕೊಂಡು ನಾನು ಈ ರೀತಿಯಾದ ಸ್ಮಾಲ್ ಸ್ಮಾಲ್ ಮೆಟಲ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಮೆಟಲ್ ಬೀಡ್ಸ್ ಅಲ್ಲ, ಪ್ಲಾಸ್ಟಿಕ್ ಬೀಡ್ಸು. ಪ್ಲಾಸ್ಟಿಕ್ ಬೀಡ್ಸ್ನ ಈ ರೀತಿಯಾಗಿ ಫ್ರಂಟಿಗೆ ತಿರುಗಿಸಿದ ಮೇಲೆ ಪ್ರತಿಯೊಂದು ಇದರಲ್ಲೂ ಆ್ಯಡ್ ಮಾಡ್ತಾ ಹೋಗ್ಬೇಕು ಈ ರೀತಿಯಾಗಿ. ಡಬಲ್ ಕ್ರೋಶ್ ಹಾಕ್ಕೊಂಡಿರ್ತೀವಲ್ಲ, ಅಯ್ಯೋ ಸಿಂಗಲ್ ಕ್ರೋಶೆಟ್ಟು, ಪ್ರತಿಯೊಂದು ಸಿಂಗಲ್ ಕ್ರೋಶೆಟ್ಗೂ ಈ ರೀತಿಯಾದ ಫೈಬರ್ ಬೀಡ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಕ್ರೋಶ ಒಳಗಿಂದ ಈ ರೀತಿಯಾಗಿ ಥ್ರೆಡ್ ಒಳಗೆ ಎಳ್ಕೊಂಡು ಆ ಸಿಂಗಲ್ ಕ್ರೋಶೆಟ್ಸ್ ಏನು ಹಾಕಿದ್ದೀವಿ ಅದಕ್ಕೆ ಎಲ್ಲ ಈ ರೀತಿಯಾಗಿ ಫಿಲ್ ಮಾಡ್ತಾ ಹೋಗಬೇಕು. ನಾನು ಮೀಡಿಯಮ್ ಸೈಜ್ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ, ಮೆಟಲ್ ಬೀಡ್ಸ್ ಅಲ್ಲ, ಪ್ಲಾಸ್ಟಿಕ್ ಬೀಡ್ಸ್ನ. ಈ ರೀತಿಯಾಗಿ ಫುಲ್ ಸಿಂಗಲ್ ಕ್ರೋಶೆಟ್ಸ್ ಏನು ಹಾಕ್ಕೊಂಡಿದ್ವಿ ಅದಕ್ಕೆಲ್ಲ ಬೀಡ್ಸ್ನ ಆ್ಯಡ್ ಮಾಡ್ತಾ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಫಿಲ್ ಮಾಡ್ತಾ ಬಂದಿದ್ದೀನಿ ಪೂರ್ತಿ. ಈಗ ಇನ್ನೊಂದು ಬೀಡ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ, ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೊಂದು ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನ್ಸ್ ಹಾಕ್ಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ ಡಿಸೈನು, ತುಂಬ ಚೆನ್ನಾಗಿ ಕಾಣತ್ತೆ, ಬ್ರ್ಯಾಂಡಾಗೂ ಕಾಣತ್ತೆ. ನಾವು ಇದನ್ನು ಈ ಥ್ರೆಡ್ಸ್ನೆಲ್ಲ ಡೋ ಹಾಕಿ ಪೇಸ್ಟ್ ಮಾಡ್ಕೊಂಬಿಡಬೇಕು. ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ನಾವು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಇವನ್ನು ಅಷ್ಟೇ ಗ್ಲೂ ಹಾಕಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡ್ಕೊಂಬಿಡಬೇಕು. ನೋಡಿ ಇದು ರೆಡಿ ಆಗಿದೆ. ಬನ್ನಿ, ಇದನ್ನು ಸ್ಯಾರಿಗೆ ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟು. ಈ ರೀತಿಯಾಗಿ ಎಮ್ಮೆನ್ ಸೂಜಿಗೆ ಎರಡೆಳೆ ದಾರ ನೆತ್ಕೊಂಡಿದ್ದೀನಿ.
ನಾನು ಈ ರೀತಿಯಾದ ಬೀಡ್ನ ಹಾಕ್ತಾ ಇದ್ದೀನಿ ಇದನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೋಬೇಕು ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಥ್ರೆಡ್ ಒಳಗೆ ಈ ರೀತಿಯಾಗಿ ಹಿಡ್ಕೊಳ್ಳಿ ನೀವು ಸೇಮ್ ಕಲರು ಎಲ್ಲೋ ಕಲರ್ ಇದೆಲ್ಲ ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡಬೇಕು ಇಲ್ಲಾಂದ್ರೆ ಬೇರೆ ಕಲರ್ ಅಂದರೆ ಗೊತ್ತಾಗ್ಬಿಡುತ್ತೆ ನೋಡಿ ಮತ್ತೆ ಇದನ್ನು ಮಿಡಲ್ಗೆ ಬರೋಂಗೆ ಮಾಡ್ಕೊತ ಇದ್ದೀನಿ ಕರೆಕ್ಟಾಗಿ ಈ ರೀತಿಯಾಗಿ ಕೂರೋ ಥರ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಿಡಲ್ಗೆ ಇದು ನೀಟಾಗಿ ಕೂರಬೇಕು ಕೂತಿದ್ದಾದ್ಮೇಲೆ ಇಲ್ಲಿ ಥ್ರೆಡ್ನ ಎಳ್ಕೊಳ್ಳಿ ಥ್ರೆಡ್ನ ಎಳ್ಕೊಂಡು ಈ ರೀತಿಯಾಗಿ ಒಂದು ಸಣ್ಣ ಮೆಟಲ್ ಬೀಡನ್ನ ಯೂಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ಳಿ ಸೀರೆನ ಹಂಚಿರತ್ತಲ್ವ ಹಂಚಿಕೆ ಈ ರೀತಿಯಾಗಿ ಈ ಡಿಸ್ಟೆನ್ಸು ಈ ಡಿಸ್ಟೆನ್ಸ್ ನೋಡಿ ಇಟ್ಕೊಂಡು ಈ ರೀತಿಯಾಗಿ ಇದನ್ನು ನಾನು ತೋರಿಸ್ತಾ ಇರೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈ ಸೈಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿದ್ದನ್ನು ಸ್ಟಿಚ್ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿ ಕಂಫರ್ಟೇಬಲ್ ಅನಿಸುತ್ತೋ ಆ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ ನೀವು ಬ್ರೈಡಲ್ ಇದಾಗಿರೋದ್ರಿಂದ ನೀವು ಹತ್ರ ಹತ್ರ ಹಾಕ್ಕೊಂಡಿರ ಇದ್ದರೂ ಒಂಚೂರು ಡಿಸ್ಟೆನ್ಸಲ್ಲಿ ಈ ರೀತಿಯಾಗಿ ಟೆಸಲ್ಸ್ನ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಟೆಸಲ್ಸು ಈ ರೀತಿಯಾಗಿ ಕಾಣ್ತಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ವೀಡಿಯೋಸ್ ನೋಡಿಸ್ದ RR ಕ್ರಿಯೇಷನ್ಸ್ನ ನೋಡ್ತಾ ಇರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್